ಎಸ್. ಇದು ಎಸ್ ಕೆ ಎಂ ಬ್ಯಾನರ್ನಲ್ಲಿ ಮೂಡಿ ಬರುತ್ತಿರುವ ಮೂರನೇ ಚಿತ್ರ. ಎಸ್ ಅಂದ್ರೆ ಸೈಲೆನ್ಸಾ, ಸಸ್ಪೆನ್ಸಾ, ಹೀಗೆ ಕುತೂಹಲ ಹುಟ್ಟು ಹಾಕ್ತಿರೋ ಈ ರೀತಿಯ ವಿಭಿನ್ನ ಟೈಟಲ್ನೊಂದಿಗೆ ಬರ್ತಿರೋ ಚಿತ್ರವನ್ನ ವಕೀಲರು, ನಿರ್ಮಾಪಕರು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ಆದ ಎಸ್ ಕೆ ಮೋಹನ್ ಕುಮಾರ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಕಥೆಯು ನಿರ್ಮಾಪಕರದ್ದೇ ಆಗಿದ್ದು, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನವನ್ನ ಈಗಾಗಲೇ 43ಕ್ಕೂ ಅಧಿಕ ಚಿತ್ರವನ್ನ ನಿರ್ಮಾಣ ಮಾಡಿರುವ ಯಶಸ್ವಿ ನಿರ್ದೇಶಕರಾದ ಪಿವಿಆರ್ ಸ್ವಾಮಿಯವರು ಮಾಡ್ತಿದ್ದಾರೆ. ಎಸ್ ಚಿತ್ರದ ತಾರಾಗಣದಲ್ಲಿ ನಿಖಿತಾ ಸ್ವಾಮಿ, ಪ್ರದೀಪ್ ಪೂಜಾರಿ, ಪ್ರಜ್ವಲ್, ಅಕ್ಷಯ್, ಮಂಗಳೂರು ಮೀನನಾಥ, ಮಜಾ ಭಾರತ ಖ್ಯಾತಿಯ ಶೈನಿಂಗ್ ಸೀತಾರಾಮ್, ಪ್ರತಿಭಾವಂತ ನಟರಾದ ಮಾಡೆಲ್ ಸ್ಟಾರ್ ಹೇಮಂತ್, ಜಯಣ್ಣರವರ ಜೊತೆಗೆ ಇನ್ನು ಹಲವಾರು ನಟರು ಚಿತ್ರದಲ್ಲಿ ಸ್ಕ್ರೀನ್ ಶೇರ್ ಮಾಡಿಕೊಳ್ತಿದ್ದಾರೆ. ಇದೇ ತಿಂಗಳ 26ರಂದು ಚಿತ್ರೀಕರಣಕ್ಕೆ ಮುಂದಾಗಿರೋ ಚಿತ್ರತಂಡ ಮಂಗಳೂರು, ಕುಂದಾಪುರ, ಬೆಂಗಳೂರು ಸೇರಿದಂತೆ ಹಲವು ವಿಭಿನ್ನ ಸ್ಥಳಗಳಲ್ಲಿ ಚಿತ್ರೀಕರಣ ನಡೆಸಲು ಪ್ಲಾನ್ ಮಾಡಿದೆ. ಇದೇ ಮೊದಲ ಬಾರಿಗೆ ಎಸ್ ಕೆ ಎಂ ಬ್ಯಾನರ್ನಲ್ಲಿ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನು ನಿರ್ಮಾಣ ಮಾಡಲಾಗ್ತಿದ್ದು, ಚಿತ್ರದಲ್ಲಿ 2 ಹಾಡುಗಳಿವೆ ಅಂತೆ. ಇನ್ನು ಇದೇ ತಿಂಗಳ 3ನೇ ತಾರೀಕು ಚಿತ್ರದ ಸ್ಕ್ರಿಪ್ಟ್ ಪೂಜೆಯನ್ನ ಬೆಂಗಳೂರಿನ ಪ್ರಸಿದ್ಧ ಬಂಡೆಕಾಳಮ್ಮ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗಿದ್ದು, ಹಲವಾರು ಗಣ್ಯರು, ಸ್ನೇಹಿತರು ಚಿತ್ರತಂಡಕ್ಕೆ ಶುಭಾಶಯ ತಿಳಿಸಿ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ರೀತಿಯ ಚಿತ್ರವಾಗಿ ಮೂಡಿಬರಲಿ ಎಂದು ಹಾರೈಸಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ನಾನು ನಿಖಿತಾ ಸ್ವಾಮಿ. ಸೊ ಇವತ್ತು ನಮ್ಮ ಮೂವಿ ಎಸ್ ಒಂದು ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ಸಬ್ಜೆಕ್ಟ್ ಸ್ಕ್ರಿಪ್ಟ್ ವರ್ಕ್ ಪೂಜೆ ನಡೀತು. ಸೊ ತುಂಬಾ ಖುಷಿ ಆಗ್ತಾ ಇದೆ. ನಾವು ಪಿ ವಿ ಆರ್ ಸರ್ ಸ್ವಾಮಿಯವ್ರ ಜೊತೆ ಇದು ನನ್ನ ಸೆಕೆಂಡ್ ಫಿಲಮ್. ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದೆ. ಆ್ಯಂಡ್ ಇದರಲ್ಲಿ ಸ್ಟೋರಿ ಅವ್ರು ಹೇಳಿದಾಗೆ ನಿಖಿತಾ ಲೀಡ್ ಅನ್ನೋದಕ್ಕಿಂತ ಕತೆನೇ ಇಲ್ಲಿ ಲೀಡು. ಸೊ ಕತೆನ ಸ್ಕ್ರೀನ್ ಪ್ಲೇ ಆಗ ತುಂಬ ವಿಭಿನ್ನವಾಗಿ ತೋರಿಸ್ತೀನಿ ಅಂತ ನನಗೆ ಸ್ವಾಮಿ ಸರ್ ಪ್ರಾಮಿಸ್ ಮಾಡಿದ್ದಾರೆ. ಆ್ಯಂಡ್ ಯಾ, ಆ್ಯಂಡ್ ಮೋಹನ್ ಸರ್ ಅವರು ಇವ್ರ ಪ್ರೊಡ್ಯೂಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಫಸ್ಟ್ ಟೈಮ್ ಪ್ರದೀಪ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಅಂದರೆ ಇದು ಹೊಸ ತಂಡ ನನಗೆ. ಸೊ ಏನು ಈ ಮಂತ್ ಮೇ ಬಿ ಎಂಡಿಂಗಲ್ಲಿ ನಾವು ಮೂವಿ ಶೂಟಿಂಗ್ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಪೂಜಾರಿ. ಇವತ್ತು ಬಂಡಿ ಮಾಕಾಳಮ್ಮ ಟೆಂಪಲಲ್ಲಿ ನಮ್ಮ ಹೊಸ ಸಿನಿಮಾದ ಮುಹೂರ್ತ ಆಯಿತು. ಇದನ್ನು ನಿರ್ದೇಶನ ಮಾಡ್ತಾ ಇರೋರು ಪಿ ವಿ ಆರ್ ಸ್ವಾಮಿ ಅಂತ. ಇವರು ತುಂಬ ನನಗೆ ಒಂದು 12 ವರ್ಷದಿಂದ ಟೆಕ್ನೋಮಾರ್ಕ್ ಅಂತ ಒಂದು ಸಂಸ್ಥೆಯಿಂದ ಪರಿಚಯ. ಅವಾಗಿಂದ ಸೀರಿಯಲ್ ಜೊತೆ ಅವರ ಕಾಂಟ್ಯಾಕ್ಟಲ್ಲಿದ್ದೆ. ಅದಾದಮೇಲೆ ಲಾಸ್ಟ್ ಟೈಮ್ ಆ 9 ದಿನಗಳು ಅಂತ ಒಂದು ಸಿನಿಮಾಗೆ ಅವರೇ ಕ್ಯಾಮ್ರಾಮನ್ ಆಗಿ ಮಾಡಿದರು. ಅದರಲ್ಲಿ ಜೊತೆಗೆ ಮತ್ತೆ ಅವರು ಖುಷಿಯಾಗಿ ಆ ಸಿನಿಮಾದಲ್ಲಿ ಸದ್ಯದಲ್ಲಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಆವತ್ತಿಂದನೂ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಇದಕ್ಕೆ ಮೋಹನ್ ಸರ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ, ತುಂಬ ಖುಷಿ. ಎಲ್ಲ ಈ ಥರದೊಂದು ವ್ಯಕ್ತಿಗಳು ಮುಂದೆ ಮುಂದೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇರೋದೇ ತುಂಬ ಖುಷಿ ಆಗುತ್ತೆ. ಹಾಗೆ ನಿಖಿತಾ ಸ್ವಾಮಿಯವರು ಈ ಸಿನಿಮಾದ ನಾಯಕ ನಟಿಯಾಗಿ ಕಾಣಿಸ್ಕೋತಾ ಇದ್ದಾರೆ. ಅವ್ರ ಜೊತೆನೂ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ತುಂಬ ಖುಷಿ ಇದೆ. ಹಾಗೆ ನಮ್ಮ ಪ್ರಸನ್ನ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು, ಎಲ್ಲ ನಮ್ಮ ಒಳ್ಳೆ ತಂಡದ ಜೊತೆ ಮತ್ತೆ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲೂ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ, ಅದೊಂದು ತುಂಬ ಖುಷಿ. ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಹೇಳಿ, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿ ಸರಿ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದಂಥ ಮೋಹನ್ರವರು 3ನೇ ಸಿನಿಮಾ ನಿರ್ಮಾಣ ಮಾಡ್ತಾಯಿದ್ದಾರೆ. ಇವತ್ತು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿದರು. ನಾನು ಸ್ನೇಹಿತರಾಗಿ ಪ್ಲಸ್ ಒಬ್ಬ ಬ್ರದರಾಗಿ ಬಂದಿದ್ದೀನಿ. ಅವರ ಖುಷಿ ಮತ್ತು ಅವರು ಸಿನಿಮಾ ಮಾಡಬೇಕು ಅಂದರೆ ಮಾಡಲೇಬೇಕು, ಅದೇನೋ ಒಂದು ಉತ್ಸಾಹ ಅವರು. ಅದು ಇಂಥ ಟೈಮ್ನಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಖುಷಿಯಿಂದ ಬರ್ತಾಯಿದ್ದಾರೆ. ನಮ್ಮ ಸಪೋರ್ಟ್ ಅಂತೂ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಯಾವಾಗಲೂ ಜೊತೆಗಿರ್ತೀನಿ ಈ ಟೀಮ್ಗೆ ಮತ್ತು ಎಲ್ಲರಿಗೂ, ಡೈರೆಕ್ಟ್ರಿಗೆ, ಎಲ್ಲರಿಗೂ, ಆಲ್ ದಿ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಹೇಮಂತ್ ಜಯಣ್ಣ ಅಂತ. ಇಂದು ನಮ್ಮ ಸ್ನೇಹಿತರಾದಂಥ ಮೋಹನ್ ಕುಮಾರ್ ಸರ್ ಅವರು ನಿರ್ಮಾಣದಲ್ಲಿ ಒಂದು ಮೂವಿದು ಸ್ಕ್ರಿಪ್ಟ್ ಪೂಜೆ ಆಯಿತು. ಇದು ನಿರ್ದೇಶಕರು ಪಿ ವಿ ಆರ್ ಸ್ವಾಮಿ ಸರ್ ಅಂತ. ಸೊ ತುಂಬ ಅದ್ಭುತವಾಗಿ ಕಥೆಯನ್ನು ಹೆಣೆದಿದ್ದಾರೆ. ಇದೆಲ್ಲರದ್ದು ಹೊಸಬರ ಸಿನಿಮಾ, ಇದರಲ್ಲಿ ಲೇಡಿ ಓರಿಯೆಂಟೆಡ್ ಪ್ಲಸ್ ತುಂಬ ಹಲವಾರು ಕಲಾವಿದರು ಬರ್ತಾರೆ. ಇದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಈಗ ಹೇಳ್ಕೊಳ್ಳೋದೇನೆಂದರೆ, ಮಾಧ್ಯಮದ ಮುಖಾಂತರ ಎಲ್ಲರೂ ಹೊಸಬರ ಸಿನಿಮಾನ ಪ್ರೋತ್ಸಾಹಿಸಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಎಂಟರ್ ಟೀಮ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಹಾಯ್, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಶವ ಸಂಸ್ಕಾರ ಮತ್ತು ಕನವರಿಕೆಯನ್ನು ಎರಡು ಚಿತ್ರದಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದೆ. ಸೊ ಮೋಹನ್ ಸರ್ ಜೊತೆ ನಂದು ಇದು ಎರಡನೇ ಚಿತ್ರ. ಸ್ವಾಮಿ ಸರ್ ಡೈರೆಕ್ಷನಲ್ಲಿ ಮತ್ತು ಮೋಹನ್ ಸರ್ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಿರೋದು ಒಂಥರ ಖುಷಿ ವಿಷಯ, ಯಾಕಂದರೆ ಇದು ನಮ್ಮ ಪ್ರೊಡಕ್ಷನ್ ಹೌಸ್ ಥರನೇ. ಸೊ ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಹಾಗೆ ನಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿರಿನ್ ಕಾಶ್ವಿ ಅಂತ. ನಾನು ಮೋಹನ್ ಕುಮಾರ್ ಸರ್ದು ಫಸ್ಟ್ನೇ ಫಿಲಮದ ಶವ ಸಂಸ್ಕಾರ ಮೂವಿಲಿ ಮಾಡಿದ್ದೀನಿ. ಅದಾದಮೇಲೆ ಮೈ ನೇಮ್ ಇಸ್ ಕೆಡಿ ಅಂತ ಒಂದು ಮೂವಿ ಬರ್ತಾ ಇದೆ, ಇನ್ನೇನು ರಿಲೀಸ್ಗೆ ರೆಡಿ ಇದೆ. ಅಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮೇನ್ ಲೀಡ್ ರೋಲ್ ಆಗಿ ಮಾಡಿದ್ದೀನಿ. ಸೊ ಇವಾಗ ಒಂದು ಹೊಸ ಮೂವಿ ಮಾಡ್ತಾಯಿದ್ದಾರೆ ಡೈರೆಕ್ಟ್ರು ಪಿ ವಿ ಆರ್ ಸ್ವಾಮಿ ಮತ್ತು ಪ್ರೊಡ್ಯೂಸರ್ ನಮ್ಮ ಮೋಹನ್ ಕುಮಾರ್ ಸರು. ಸೊ ಮೂವಿ ಚೆನ್ನಾಗಾಗಲಿ, ಆಲ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ, ಆದಷ್ಟು ಬೇಗ ಬರ್ತೀವಿ ನೆಕ್ಸ್ಟ್ ಇಯರಲ್ಲಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಘುಟೀಂದ್ರಹಳ್ಳಿ ಅಂತ. ಆ್ಯಕ್ಚುಲಿ ಮೋಹನ್ ಸರ್ ಜೊತೆ ನಾನು ಆಲ್ರೆಡಿ ಮೂರು ಸಿನಿಮಾ ವರ್ಕ್ ಮಾಡಿದ್ದೀನಿ. ನಮ್ಮದೊಂದು ಸ್ಕ್ರಿಪ್ಟ್ ವರ್ಕ್ ಶುರು ಮಾಡಿ ಸ್ಟಾಪ್ ಆಯಿತು, ಕಾರಣಾಂತರಗಳಿಂದ ಸ್ಟಾಪ್ ಆಗಿದೆ. ನಮಗೆ ನನ್ನ ಸಿನಿಮಾ ಮಾಡಬೇಕು ಅಂತೇನಿಲ್ಲ ಮೋಹನ್ ಸರು, ಅವ್ರು ಬ್ಯುಸಿ ಇರಬೇಕಷ್ಟೇ. ಪ್ರೊಡ್ಯೂಸರಾಗಿ ಸಿನಿಮಾ ಮಾಡ್ತಾಯಿದ್ದೀವಿ, ಸಿನಿಮಾ ಮಾಡಿ ಕನ್ನಡ ಸಿನಿಮಾದಲ್ಲಿ ಬ್ಯುಸಿ ಇರಬೇಕು. ಜೊತೆಗೆ ಈಗ ನಿರ್ಮಾಪಕರು ಒಲೆಯದಲ್ವರೆ ಎಲೆಕ್ಷನಲ್ಲಿ ನಿಂತು ಗೆದ್ದಿದ್ದಾರೆ, ಮತ್ತು ಈಗ ಮೂರನೇ ಸಿನಿಮಾ ಶುರು ಮಾಡ್ತಾಯಿದ್ದಾರೆ. ಮೋಹನ್ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತಾಯಿದ್ದೀನಿ, ಮತ್ತು ಇಡೀ ತಂಡಕ್ಕೆ, ಸ್ವಾಮಿ ಸರ್ ಇರ್ಬೋದು ಮತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿರೋ ಪ್ರದೀಪ್ ಪೂಜಾರಿ ಅವರು ಇರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾಯಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಪಿ ವಿ ಆರ್ ಸ್ವಾಮಿ ಅಂತ. ಸೈಲೆನ್ಸ್ ಅಂತ ಸಿನಿಮಾ, ಎಸ್ ಅಂತ ಸಿನಿಮಾ ಇದು, ನನ್ನ 44ನೇ ಸಿನಿಮಾ. ಮೋಹನ್ ಸರ್ ಒಂದ್ಸರಿ ಫೋನ್ ಮಾಡಿ ಆಫೀಸ್ ಬರಪ್ಪ ಅಂದರು. ನಾನು ಲಾಯರ್ ಅಲ್ವಾ, ಭಯ ಇರುತ್ತೆ. ಹೋದೆ, ಹೋದರೆ ಒಂದು ಕತೆ ಹೇಳಿದ್ರು ಸಣ್ಣದಾಗೆ, ಸೂಪರ್ ಚೆನ್ನಾಗಿದೆಯಲ್ಲ ಅಂದರು. ಅದು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಈ ಸಿನಿಮಾ ನೀನೇ ಮಾಡಿಕೊಡ್ಬೇಕು, ಮಾಡಪ್ಪ ಅಂತ ಹೇಳಿದ್ರು. ಆಮೇಲೆ ಕತೆ ಆಗಲಿ, ಚಿತ್ರಕಥೆ ಆಗಲಿ, ಸಂಭಾಷಣೆ ಆಗಲಿ, ತುಂಬ ನಮ್ಮ ಪ್ರೊಡ್ಯೂಸರು ಇಂಥ ಅಂಬಲ್ಲಿ ಇರಬೇಕು ಸಿನಿಮಾ ಮಾಡಬೇಕಂದ್ರೆ. ಅವರು ಎಲ್ಲವೂ ಒತ್ತುಕೊಟ್ಟು ನನಗೆ ಹಿಂಗೆ ಬೇಕು ಹೀಗೆ ಬೇಕು ಅಂತ ಹೇಳಿ ಕತೆ ಮಾಡಿದ್ದಾರೆ. ಚಿತ್ರಕಥೆ, ಸಂಭಾಷಣೆ ಎಲ್ಲ ಜೊತೆಗೂ ಕೂತಿದ್ದಾರೆ. ಇವತ್ತೊಂದು ಸಣ್ಣದಾಗಿ ಸ್ಕ್ರಿಪ್ಟ್ ಮಾಡಿದ್ದೀವಿ. ಕತೆ ಅಂತೂ ಅದ್ಭುತವಾಗಿದೆ. ಆಮೇಲೆ ನನಗೆ ಹೇಳಿದ್ದವರು ಪ್ರೊಡ್ಯೂಸರು, ನಿನಗೆ ಕತೆ ನಾವೇ, ಕತೆ ಆಗಲಿ ಚಿತ್ರಕಥೆ ಆಗಲಿ ಸಂಭಾಷಣೆ ನಾನು ಎಲ್ಲ ಜೊತೆಲಿದ್ದೀನಿ, ನಿನ್ನ ಶೂಟಿಂಗ್ಗೆ ಏನು ಬೇಕು ಅನ್ನೋದು ನನಗೆ ಯಾವತ್ತೂ ಕೇಳಲ್ಲ. ನಿನಗೆ ಎಷ್ಟು ದಿನದಲ್ಲಿ ಮಾಡ್ತೀಯ, ಹೇಗೆ ಬೇಕು ಅನ್ನೋ ಬಜೆಟ್ ನನ್ನ ಹತ್ರ ಇಲ್ಲ. ನೀನು ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾಡು, ನಿನಗೆ ಲಿಮಿಟ್ ಕೊಡಲ್ಲ ಅಂದರು. ಹಾಗಾಗಿ ನಮ್ಮನ್ನ ಕುಂದಾಪುರಕ್ಕೆ ಕಳಿಸ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮನಸ್ಸು ಮಾಡಿ. ಅಲ್ಲಿ ಕುಂದಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಕುಂದಾಪುರ ಇರುತ್ತೆ, ಬೆಂಗಳೂರು ಇರುತ್ತೆ, ಇದರಲ್ಲಿ ಎರಡು ಸಾಂಗ್ ಕೂಡ ಬರುತ್ತೆ. ಚೆನ್ನಾಗಿದೆ ಸಿನಿಮಾ. ಒಂದು ಆರ್ ಸಬ್ಜೆಕ್ಟ್ ಅಂತ ಇದೆ. ನಾವು ಮೂರ್ತ ಆಗಲಿ ಇಲ್ಲ ಶೂಟಿಂಗ್ ಆದಮೇಲೆ ನಿಮಗೆಲ್ಲ ಡೀಟೇಲ್ ಹೇಳ್ತೀನಿ.